ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಮ್ ಎಸ್ಪೆಷಲಿ ಕರ್ನಾಟಕ ಮೂವೀಸ್ನಲ್ಲಿ ಈ ವೀಕೆಂಡ್ಗೆ ನೀವು ನೋಡಲೇಬೇಕಾದಂಥ ಕೆಲವೊಂದು ವಿಷಯಗಳು ಸಿನಿಮಾಗಳು ಈ ಕಂಟೆಂಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವೀಕೆಂಡಲ್ಲಿ ಲವ್ ಮಾಕ್ ಟೆಲ್ ಟು ಲಾಸ್ಟ್ ವೀಕ್ ರಿಲೀಸ್ ಆಗಿತ್ತು ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ತೊಗೊಂಡಿದೆ ಜೊತೆಗೆ ಫೋರ್ ವಾಲ್ಸ್ ಆ್ಯಂಡ್ ಟೂ ನೈಟೀಸ್ ಒಳ್ಳೆ ರೆಸ್ಪಾನ್ಸ್ ತೊಗೊಂಡಿರುವಂಥ ಸಿನಿಮಾ ಜೊತೆಗೆ ಬೈ ಟು ಲವ್ ಈ ವಾರ ಅದ್ಭುತವಾಗಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಕೂಡ ರಿವ್ಯೂ ಕೊಟ್ಟಿದ್ವಿ ಈ ಸಿನಿಮಾಗಳನ್ನು ನೋಡ್ಬೋದು ನೀವು ಎಂಜಾಯ್ ಮಾಡ್ಬೋದು ಈ ವೀಕೆಂಡಲ್ಲಿ ಜೊತೆಗೆ ಒಳ್ಳೆ ಒಂದು ನಾಲ್ಕು ಸಿನಿಮಾ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದರಲ್ಲಿ ಮೊದಲ ಸುದ್ದಿ ಅಂದರೆ ಬಡವ ರಾಸ್ಕಲ್ ತೆಲುಗಿಗೆ ಎಂಟ್ರಿ ಕೊಟ್ಟಿದೆ ಸೊ ಈ ವೀಕ್ ಬಡವ ರಾಸ್ಕಲ್ ಏನು ತೆಲುಗಿನಲ್ಲಿ ರಿಲೀಸ್ ಆಗಿದೆ ಸೊ ಎಲ್ರಿಗೂ ಕೂಡ ನಿಜವಾಗ್ಲೂ ಇದು ಇಷ್ಟ ಆಗುತ್ತೆ ಯಾಕೆ ಅಂದರೆ ಕನ್ನಡದಲ್ಲಾಗಲೇ ಈ ಲಾಸ್ಟ್ ಇಯರ್ ಎಂಡಲ್ಲಿ ಕೊರೋನಾ ನಡುವೆ ಕೂಡ ರಿಲೀಸ್ ಆಗಿ ಫಿಫ್ಟಿ ಡೇಸನ್ನು ಕಂಪ್ಲೀಟ್ ಮಾಡಿದೆ ಬಡವ ರಾಸ್ಕಲ್ ಸಕ್ಸಸ್ ಮೀಟನ್ನು ಮಾಡಿ ಡಾಲಿ ಅವರು ಇನ್ನೂರ ಇಪ್ಪತ್ತು ಜನರಿಗೆ ಬೆಳ್ಳಿ ಕಾಯಿನ್ ಕೊಟ್ಟರು ಒಂದು ಸ್ಮರಣಿಕೆಗಳನ್ನ ಕೊಟ್ಟರು ನಿಜವಾಗ್ಲೂ ಡಾಲಿ ಧನಂಜಯ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀವಿ ಯಾಕೆ ಅಂತ ಹೇಳಿದರೆ ಈ ತರಹದ ಕಾರ್ಯಕ್ರಮ ಯಾರೂ ಮಾಡಲ್ಲ ಅವರೊಬ್ಬರು ಕ್ಯಾರವಾನ್ ಡ್ರೈವರ್ನು ಕೂಡ ಕರೆದು ವೇದಿಕೆಯಲ್ಲಿ ಅವರಿಗೆ ಸ್ಮರಣಿಕೆ ಕೊಟ್ಟು ಬೆಳ್ಳಿ ನಾಣ್ಯನ ಕೊಟ್ಟರು ಯಾವುದಾದ್ರೂ ಒಂದು ಸಿನಿಮಾದ ಸಕ್ಸಸ್ ಮೀಟ್ ನೋಡಿರ್ತೀವಿ ಅದರಲ್ಲಿ ಹತ್ತು ಜನ ಇಪ್ಪತ್ತು ಜನ ಸಿನಿಮಾದ ಮುಖ್ಯ ತಾರಾಗಣ ಜೊತೆಗೊಂದಷ್ಟು ಟೆಕ್ನಿಷಿಯನ್ಸ್ಗೆ ಮಾತ್ರ ಸ್ಮರಣಿಕೆ ಕೊಡ್ತಾರೆ ಆದರೆ ಈ ಥರ ಚಿತ್ರದಲ್ಲಿ ಕೆಲಸ ಮಾಡಿದ ಅಷ್ಟು ಜನರನ್ನು ಗುರುತಿಸುವಂಥ ಕೆಲಸ ಮಾಡಿದ್ದು ಬಹುಶಃ ಡಾಲಿ ಅವರ ದೊಡ್ಡತನ ಅಂತ ಹೇಳ್ಬೋದು ಎಲ್ಲರೂ ಇದೇ ರೀತಿ ಮಾಡಲಿ ಚಿತ್ರದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರನ್ನು ಗುರುತಿಸುವ ಹಾಗಾಗಲಿ ಅನ್ನೋಂಥದ್ದು ನಮ್ಮ ಕಾಳಜಿ ಕೂಡ ಇನ್ನೊಂದು ಮುಂದಿನ ಸಿನಿಮಾ ಅಂದರೆ ಹಂಟರ್ ಅನ್ನುವ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಇದು ಮಾಡ್ತಾ ಇರೋದು ಯಾರು ನಮ್ಮದೇ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಉಪ್ಪಿ ಏನು ಫಿಫ್ಟೀನ್ ಟು ಟ್ವೆಂಟಿ ಡೇಂಜರ್ ಅಂತ ಏನು ಹೇಳಿದ್ರಲ್ಲ ಸೊ ಉಪ್ಪಿಯವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ಹಂಟರ್ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ಈಗ ಆ ಟೈಟ್ಲ್ ಅವ್ರಿಗೆ ಸಿಕ್ಕಿದೆ ಅಂದರೆ ಹಂಟರ್ ಹೇಗಿರುತ್ತೆ ಏನು ಅನ್ನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ಸದ್ಯದಲ್ಲೇ ಅದರ ಬಗ್ಗೆ ಮಾಹಿತಿನ ನಾವು ನಿಮಗೆ ಕೊಡ್ತಾ ಇರ್ತೀವಿ ಸೊ ಹಂಟರ್ ಸಿನಿಮಾ ನಿರಂಜನ್ ಸುಧೀಂದ್ರ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಕ್ಯೂ ಸಿನಿಮಾ ಇದೆ ಸೂಪರ್ ಸ್ಟಾರ್ ಸಿನಿಮಾ ಇದೆ ಇವೆಲ್ಲ ರಿಲಿ ಕ್ಯೂ ಇತ್ತೀಚೆಗಷ್ಟೇ ಸ್ಟಾರ್ಟ್ ಆಗಿದೆ ಜೊತೆಗೆ ಸೂಪರ್ ಸ್ಟಾರ್ ಇನ್ನ ರೆಡಿಯಾಗಿ ರಿಲೀಸಿಗೆ ಬರ್ತಾ ಇದೆ ಇನ್ನು ಈಗ ಹಂಟರ್ ಸ್ಟಾರ್ಟ್ ಆಗ್ತಾ ಇದೆ ಒಬ್ಬ ಹೊಸ ನಟನಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಂದು ರಿಲೀಸ್ ಆಗದೆ ಇಷ್ಟು ಬರ್ತಾ ಇರೋದು ನಿಜವಾಗ್ಲೂ ಉಪ್ಪಿ ಏನು ಆ ಕುಟುಂಬ ಮತ್ತೊಮ್ಮೆ ಕುಟುಂಬದ ಮತ್ತೊಬ್ಬ ಸಿನಿಮಾಗೆ ಎಂಟ್ರಿ ಕೊಟ್ಟು ಒಳ್ಳೆಯ ಓಪನಿಂಗ್ ತಗೋತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೊಂದು ಸಿನಿಮಾ ಸುದ್ದಿ ನೋಡೋದಾದ್ರೆ ಡಿ ಜೆ ಟಿಲ್ಲು ಸಿನಿಮಾ ತೆಲುಗಲ್ಲಿ ರಿಲೀಸ್ ಆಗಿದೆ ಈ ಸಿನಿಮಾ ಸಕ್ಸಸ್ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ತೆಲುಗಲ್ಲಿ ಕನ್ನಡದ ನಟಿಯರ್ ಹವ ಯಾವ ಇದೆ ಅಂದರೆ ಟಾಪಲ್ಲಿ ಕನ್ನಡ ಕನ್ನಡತಿಯರು ಒಂದು ಕಡೆ ಪೂಜಾ ಹೆಗ್ಡೆ ಇನ್ನೊಂದು ಕಡೆ ರಶ್ಮಿಕಾ ಮಂದಣ್ಣ ಮತ್ತೊಂದು ಕಡೆ ಕೃತಿ ಶೆಟ್ಟಿ ಮತ್ತೊಂದು ಕಡೆ ನವಾ ನಟೇಶ್ ಹೀಗೆ ಸಾಲು ಸಾಲು ಕನ್ನಡದ ನಟಿಯರೇ ಅನುಷ್ಕಾ ಶೆಟ್ಟಿಯಿಂದ ಸ್ಟಾರ್ಟ್ ಆಗಿ ಮಿಂಚ್ತಾ ಇದ್ದಾರೆ ಸೊ ಈಗ ಮತ್ತೊಬ್ಬ ನೇಹಾ ಶೆಟ್ಟಿ ಒನ್ಸ್ ಅಗೇನ್ ಶೆಟ್ಟಿ ಗ್ಯಾಂಗ್ನ ಮತ್ತೊಬ್ಬ ನಟಿ ನೇಹಾ ಶೆಟ್ಟಿ ಅಲ್ಲಿ ಹೀರೋಯಿನ್ ಆಗಿ ಸಿನಿಮಾ ಸಕ್ಸಸ್ ಆಗ್ತಾ ಇದೆ ಒಳ್ಳೆಯ ಒಂದು ತಮನ್ ಎಸ್ ಅವರ ಬಿ ಜಿ ಎಮ್ ಇತ್ತು ತಮನ್ ಮ್ಯೂಸಿಕ್ ಈಗ ಎಲ್ಲ ಕಡೆ ಕನ್ನಡದಲ್ಲೂ ಇದೆ ತೆಲುಗಲ್ಲಿ ಮಿಂಚ್ತಾ ಇದೆ ಅದರಲ್ಲಿ ಶ್ರೀ ಚರಣ್ ಅವರ ಮ್ಯೂಸಿಕ್ ಇದೆ ಸೊ ಈ ಡಿ ಜೆ ಟಿಲ್ಲು ಡಿ ಜೆ ಅಂತ ಹೇಳಿದರೆ ನಮಗೆ ಆ ಸಿನಿಮಾದಲ್ಲಿ ಮ್ಯೂಸಿಕ್ಕೇ ಹೈಲೈಟ್ ಆಗಿರುತ್ತೆ ಸೊ ಹಾಗಾಗಿ ಮ್ಯೂಸಿಕ್ ಹಿಟ್ಟಾಗಿದೆ ಸಿನಿಮಾ ಕೂಡ ಹಿಟ್ಟಾಗ್ತಾಯಿದೆ ಸೊ ಅದರಲ್ಲಿ ಶೆಟ್ಟಿ ಮಿಂಚಿದ್ದಾರೆ ಮುಂಗಾರು ಮಳೆ ಟೂ ನಂತರ ನಯಾ ಶೆಟ್ಟಿ ಎಲ್ಲೋದ್ರು ಅಂತ ಎಲ್ಲರೂ ಹುಡ್ಕಾಡ್ತಾ ಇದ್ರು ಈಗ ತೆಲುಗಲ್ಲಿ ಅವರ ಓಪನಿಂಗ್ ಅವರಿಗೆ ಚೆನ್ನಾಗಿ ಸಿಕ್ಕಿದೆ ಬಹು ಕನ್ನಡದ ಮತ್ತೊಬ್ಬ ನಟಿ ಬಹುಶಃ ತೆಲುಗಲ್ಲಿ ಶೈನ್ ಆಗ್ತಾರೆ ಕನ್ನಡತಿಯರು ಮಿಂಚ್ತಾ ಇದ್ದಾರೆ ಅನ್ನೋದು ನಮ್ಗೆ ಖುಷಿ ಕರ್ನಾಟಕ ಟಿವಿಗೆ ಖುಷಿಯ ವಿಚಾರ ಇನ್ನೊಂದು ಸುದ್ದಿ ನಾವು ನಿಮಗೆ ಕೊಡೋದಾದ್ರೆ ಏಕಲವ್ಯ ನಮ್ಮ ಪ್ರೇಮ್ ಕನ್ನಡದ ಗಟ್ಟಿ ನಿರ್ದೇಶಕ ಸ್ಟಾರ್ ನಿರ್ದೇಶಕ ಪ್ರೇಮ್ ಅವರ ಸಿನಿಮಾ ಏಕಲವ್ಯ ಇಪ್ಪತ್ನಾಲ್ಕನೇ ತಾರೀಕು ಮುಂದಿನ ವಾರ ತೆರೆಗೆ ಬರ್ತಾ ಇದೆ ಇದಕ್ಕೆ ದೊಡ್ಡ ತಯಾರಿನ ಪ್ರೇಮ್ ಮಾಡ್ಕೋತಾ ಇದ್ದಾರೆ ಇವ್ರೀಗಾಗಲೇ ಸಿ ಅನ್ನ ಭೇಟಿ ಆಗ್ಬಿಟ್ಟು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ನಿಂತ ಸಿ ಎಮ್ಗೆ ಇನ್ವೈಟ್ ಮಾಡಿದ್ದಾರೆ ಪ್ರೇಮ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಕಂಟೆಂಟ್ ಇರುತ್ತೆ ಮ್ಯೂಸಿಕ್ ಅದ್ಭುತವಾಗಿರುತ್ತೆ ಜೊತೆಗೆ ಪ್ರೇಮ್ ಅವರ ಪ್ರಮೋಷನ್ ವಿಶೇಷವಾಗಿರುತ್ತೆ ಅಂತ ಇಲ್ಲಿವರೆಗೂ ಕೇಳಿದ್ವಿ ಒನ್ ಸ್ಪೆಷಲ್ ಅಂದ್ರೆ ಈ ಏಕ್ಲವ್ಯದಲ್ಲಿ ಪ್ರೇಮ್ ಪ್ರಮೋಷನ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕೆಂದರೆ ಪ್ರೇಮ್ ಅವ್ರ ಸಿನಿಮಾ ಅಂದ್ರೆ ಪ್ರಮೋಷನ್ ಅದ್ಭುತವಾಗಿ ಮಾಡ್ತಾ ಇದ್ರು ಅವರು ಏನು ಭೂಮಿಯಿಂದ ಆಕಾಶದವರೆಗೂ ಪ್ರಮೋಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚಿತ್ರರಂಗದಲ್ಲಿ ಒಂದು ಮಾತಿದೆ ಪ್ರೇಮ್ ಪ್ರಮೋಷನ್ ಅಂದ್ರೆ ಈ ಭೂಮಿಯಿಂದ ಆಕಾಶದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಈ ಸಾರಿ ಪ್ರೇಮ್ ಯಾಕೋ ಜಾಸ್ತಿ ಪ್ರಮೋಷನ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹಂಗಿಲ್ಲ ಅವ್ರ ಕಂಟೆಂಟ್ ನಂಬ್ಕೊಂಡಿದ್ದಾರೆ ಅನ್ಸುತ್ತೆ ಏಕಲವ್ಯ ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿವೆ ಈಗಾಗಲೇ ರಚಿತಾ ಅವರು ಅದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಾಂಗಲ್ಲಿ ಮಿಂಚ್ತಾ ಇದ್ದಾರೆ ಪ್ರೇಮ್ ಅವರ ರಕ್ಷಿತಾ ಅವರ ತಮ್ಮ ರಾಣ ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಜೊತೆಗೆ ಹೊಸ ಪ್ರತಿಭೆಗಳನ್ನು ಪ್ರೇಮ್ ಗೆಲ್ಸ್ಕೊಂಡು ಬಂದಿರೋದು ಇಲ್ಲಿವರಿಗೆ ಗೊತ್ತೇ ಇದೆ ಎಕ್ಸ್ಕ್ಯೂಸ್ ಮೀಯಿಂದ ಹಿಡ್ಕೊಂಡು ಪ್ರೇಮ್ ಅವರಿಗೆ ಹೊಸಬ್ರು ಸಿಕ್ಕಿದ್ರೂ ಕೂಡ ಪ್ರೇಮ್ ಅವ್ರ ಕೈಯಲ್ಲಿ ಅದ್ಭುತವಾಗಿ ನಟಿಸೋ ಹಾಗೆ ಮಾಡ್ತಾರೆ ಅವರು ಸೊ ಹಾಗಾಗಿ ಏಕ್ಲವ್ಯ ಸದ್ಯ ಏನು ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ ಹೇಗಿದೆ ಪ್ರೇಮ್ ಸಿನ್ಮಾ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇದೆ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸೊ ಇದು ಈ ವಾರದ ಕರ್ನಾಟಕ ಮೂವೀಸ್ನ ಕಲರ್ಫುಲ್ ಸುದ್ದಿಗಳ ಸ್ಪೆಷಲ್ ಅಂತ ಹೇಳ್ಬೋದು ಹೀಗೆ ಕರ್ನಾಟಕ ಮೂವೀಸ್ ಅಥವಾ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ